ಇಂದಿನ ಸಮಾರಂಭದಲ್ಲಿ ವಿಶೇಷವಾಗಿ ಆಗಮಿಸಿದಂಥ ನಮ್ಮ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ

ತಿಪ್ಪಣ್ಣ ಅರವಿಂದ್ ಅರಳಿ ಅರಳಿಯವರೇ ಚಂದ್ರಶೇಖರ್ ಪಾಟೀಲ್ ರೇ ಹಾಗೂ ಪಾಟೀಲ್ ರೇ ಜಗದೇವ್ ಗುತ್ತೇದಾರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರೇ ಮತ್ತು ಈ ಒಂದು ಭಾಗದ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಸಿ ಇ ಒಗಳು ಪೊಲೀಸ್ ಕಮಿಷನರು ಅನೇಕ ಪಕ್ಷದ ಕಾರ್ಯಕರ್ತರು ಮೇಲೆ ಕುಳಿತಿದ್ದಾರೆ ಇಲ್ಲಿ ಸೇರಿದಂಥ ಎಲ್ಲ ಮುಖಂಡರೆ ತಾಯಿಂದರೆ ಮತ್ತು ಉಳದ ನಾಮಿನೇಟ್ ಈಗಾಗಲೇ ಆದಂಥ ಎಲ್ಲ ಚೇರ್ಮನ್ಗಳೇ ಯುವಕ ಮಿತ್ರರೇ ರೈತ ಬಾಂಧವರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಈ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಮತ್ತು ಅದರ ಫಲಾನುಭವಿಗಳ ಸಮಾವೇಶವನ್ನು ಇಲ್ಲಿ ನೆರವೇರಿಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಗೃಹಲಕ್ಷ್ಮಿ ಈ ಯೋಜನೆ ಈಗಾಗಲೇ ಸುಮಾರು ಐದು ಲಕ್ಷ ಇಪ್ಪತ್ತೈದು ಸಾವಿರ ಒಂಬೈನೂರ ನಲವತ್ತೊಂಬತ್ತು ಜನರಿಗೆ ಇದರ ಅನುಕೂಲ ಆಗಿದೆ ಗೃಹ ಜ್ಯೋತಿ ಇದು ಕೂಡ ಐದು ಲಕ್ಷ ಇಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತು ಜನರಿಗೆ ಇದರ ಅನುಕೂಲ ಆಗಿದೆ ಅನ್ನಭಾಗ್ಯ ಯೋಜನೆ ಇದು ಕೂಡ ನಲವತ್ತೊಂಬತ್ತು ಲಕ್ಷ ಹನ್ನೆರಡು ಸಾವಿರ ಹನ್ನೆರಡು ನೂರು ಇದರಲ್ಲಿಯೂ ಕೂಡ ಆಗಿದೆ ಕ್ಷಮಿಸಬೇಕು ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ಇನ್ನೂರ ಒಂದು ಇದು ಅನ್ನಭಾಗ್ಯ ಯೋಜನೆಯಲ್ಲಿ ಲಾಭ ಆಗಿದ್ದು ಯುವ ನಿಧಿ ಅದರಲ್ಲಿ ಸುಮಾರು ನಾಲ್ಕು ಲಕ್ಷ ಮೇಲ್ಪಟ್ಟು ಯುವ ನಿಧಿಯಲ್ಲಿ ಸಾರಿ ಯುವ ನಿಧಿಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಜನರಿಗೆ ಲಾಭ ಆಗಿದೆ ಆಮೇಲೆ ಶಕ್ತಿ ಸ್ಕೀಮ್ ಇದರಲ್ಲಿಯೂ ಕೂಡ ಒಂದು ಲಕ್ಷ ಐವತ್ತೇಳು ಸಾವಿರ ಜನರಿಗೆ ಇದರದ್ದು ಕೂಡ ಲಾಭ ಆಗಿದೆ ಹೀಗೆ ಐದು ಗ್ಯಾರಂಟಿಗಳು ಹಿಂದೆ ಇದೇ ವೇದಿಕೆ ಮೇಲೆ ಶಿವಕುಮಾರ್ ಅವರ ಇಲಾಖೆ ವತಿಯಿಂದ ನಾವು ಘೋಷಣೆ ಮಾಡಿತ್ತು ಅವ್ರ ಇಲಾಖೆದು ಶಕ್ತಿ ಸ್ಕೀಮ್ ಆ ಶಕ್ತಿ ಸ್ಕೀಮನ್ನು ಇಲ್ಲಿ ಮಾಡೋದು ಅಲ್ಲದೆ ಅವರು ಗೃಹ ಜ್ಯೋತಿ ಯೋಜನೆ ಕೂಡ ಆವಾಗ ಪ್ರಾರಂಭ ಮಾಡಿದ್ರು ಹೀಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಸ್ಕೀಮ್ ಇದು ಸರ್ಕಾರ ಕೊಟ್ಟಂತ ಮಾತು ಈ ಕೊಟ್ಟಂಥ ಮಾತನ್ನು ಅವರು ನಿಭಾಯಿಸಿದ್ದಾರೆ ನುಡಿದಂತೆ ಈ ಸರ್ಕಾರ ನಡೆದಿದೆ ಅದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಇದು ಅಷ್ಟು ಸುಲಭ ಅಲ್ಲ ನಾವೇನು ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಈ ಹಿಂದೆ ಮೋದಿಯವರು ಅನೇಕ ಗ್ಯಾರಂಟಿಗಳು ಕೊಟ್ಟಿದ್ದರು ನಾನು ಎಲ್ಲರಿಗೆ ಎರಡೆರಡು ಕೋಟಿ ಪ್ರತಿ ವರ್ಷ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಚುನಾವಣೆಯಲ್ಲಿ ನಾವು ಹೇಳಿದೆ ಈಗ ಅವರು ಹದಿನೆಂಟನೇ ತಾರೀಕು ಗುಲ್ಬರ್ಗಕ್ಕೆ ಬರ್ತಾ ಇದ್ದಾರೆ ಇಲ್ಲಿಂದ ಮತ್ತು ಬೀದರ್ಗೂ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇದು ಒಂದು ಗುಲ್ಬರ್ಗ ಈಗ ಒಂದು ಸೆಂಟರ್ ಆಗಿದೆ ನಾನು ಕೇಳಿದೆ ಮೊನ್ನೆ ಅವರಿಗೆ ನನಗೆ ಭೇಟಿ ಆಗಿದ್ರು ಪಾರ್ಲಿಮೆಂಟ್ ನಮ್ಮ ರಾಜ್ಯಸಭಾ ಚೇರ್ಮನ್ ಚೇಂಬರ್ನಲ್ಲಿ ನಾನು ಹೇಳಿದೆ ಎಲ್ಲ ಬಿಟ್ಟು ಗುಲ್ಬರ್ಗಕ್ಕೆ ಯಾಕೆ ಬರ್ತಾ ಇದ್ದೀರಿ ಪದೇ ಪದೇ ಕೆಟ್ಟ ಬಿಸಿಲಿದೆ ಜನ ಹೆಚ್ಚಾಗಿ ನೀರಿಗೆ ಪರದಾಡ್ತಾ ಇದ್ದಾರೆ ನೀವು ಆದರೆ ಗುಲ್ಬರ್ಗಕ್ಕೆ ಬಂದು ನಿಮ್ಮ ಆರು ಏಳು ಎಂಟು ವಿಮಾನಗಳನ್ನು ಇಳಿಸಿ ತಮ್ಮ ಜನರಿಗೆ ಕರೆಸಿ ಗುಪ್ತವಾಗಿ ಕಿವಿಯಲ್ಲಿ ಮಾತುಗಳನ್ನು ಹೇಳಿ ಹೋಗ್ತೀರಿ ಅದರಿಂದ ಏನು ಅಲ್ಲಿ ಸಿ ಅನ್ನಿಸ್ತಾ ಇದೆ ಅವರು ಉತ್ತರ ನಾನು ಕೊಟ್ಟರು ಅಲ್ಲಿ ದೊಡ್ಡ ಏರ್ ಸ್ಟ್ರಿಪ್ ಇದೆ ದೊಡ್ಡ ಫ್ಲೈಟ್ ಇಳಿಲಕ್ಕೆ ಅನುಕೂಲ ಇದೆ ಅದಕ್ಕಾಗಿ ನಾನು ಇಲ್ಲಿ ಬಂದು ಲಾತೂರ್ಗೆ ಹೋಗಲಿ ಶೋಲಾಪುರಕ್ಕೆ ಹೋಗಲಿ ಹೈದರಾಬಾದ್ ಕಡೆ ಹೋಗಲಿ ಇವಕ್ಕೆಲ್ಲಕ್ಕೂ ಕೂಡ ನನಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ನಾನು ಗುಲ್ಬರ್ಗಕ್ಕೆ ಬರ್ತೀನಿ ಪದೇ ಪದೇ ಅಂತ ಹೇಳ್ದು ಈಗ ಮತ್ತೆ ಹದಿನೆಂಟನೇ ತಾರೀಕು ಬರ್ತಾ ಇದ್ದಾರೆ ಬರಲಿ ಸಂತೋಷ್ ಬಂದರೆ ಏನಾದರೂ ಕೊಟ್ಟು ಹೋಗ್ಬೇಕಲ್ಲ ಅವರಿಂದ ಇವತ್ತು ಬಿ ಜೆ ಪಿ ಸರ್ಕಾರದಿಂದ ಮೋದಿ ಅವರಿಂದ ನಮ್ಮ ಭಾಗಕ್ಕೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಗುಲ್ಬರ್ಗಕ್ಕೆ ಏನು ವಿಶೇಷವಾದಂಥ ಕೊಡುಗೆ ಕೊಟ್ಟಿದಾರೋ ನೀವೇ ಹೇಳಿ ಯಾವ ಇದೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಮಾಡಬೇಕು ಅಂತ ಹೇಳಿ ನಾನು ಧರ್ಮಸಿಂಗ್ ಅವರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಹೋಗಿ ನಾವು ಐವಾನ್ ಶಾಹಿಯಲ್ಲಿ ಭೇಟಿಯಾಗಿ ಮೆಮರಂಡಮ್ ಕೊಟ್ಟೇವೆ ದಿಲ್ಲಿಗೆ ಹೋಗಿ ಕೊಟ್ಟೇವೆ ಅನೇಕ ಸಾರಿ ಅವ್ರ ಇಲ್ಲಿ ಬಂದಾಗೆಲ್ಲ ಮೆಮರಂಡಮ್ ಕೊಟ್ಟೇವೆ ದಿಲ್ಲಿಗೆ ಹೋದಾಗೂ ಕೊಟ್ಟೇವೆ ಅವ್ರಂದ್ರು ಈ ನಿಮ್ಮ ಮೆಮರಂಡಮ್ ಏನಿದೆ ಇದು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇಲ್ಲ ಅನುಷ್ಠಾನ ಮಾಡಕ್ಕೆ ಸಾಧ್ಯ ಇಲ್ಲ ಕಾರಣ ನಿಮ್ದು ಒಂದು ಕೆಲಸ ಮಾಡಿದ್ರೆ ಇಡೀ ಎಲ್ಲರೂ ಇದೇ ಕೇಳ್ತಾರೆ ನಾವೆಲ್ಲರಿಗೂ ಉತ್ತರ ಕೊಡಕಾಗ್ತದ ಸ್ಪೆಷಲ್ ಪ್ರಾವಿಷನ್ ಮಾಡಕ್ಕಾಗ್ತದ ಹಾಗಾದ್ರೆ ಮೂವತ್ತು ಸಲ ಸಂವಿಧಾನ ಬದಲಾವಣೆ ಮಾಡಬೇಕಾಗ್ತದೆ ಅಂಥೇಳಿ ಅವರು ಕಸದ ಬುಟ್ಟಿಯಲ್ಲಿ ಬಿಸಾಕಿದ್ರು ಯಾವ ಮನುಷ್ಯ ನಮ್ಮ ಅಮೆಂಡ್ಮೆಂಟ್ ಅವ್ರ ಪಾರ್ಟಿ ಅವ್ರ ಪಕ್ಷ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕಸದ ಪುಷ್ಟಿಯಲ್ಲಿ ಬಿಸಾಕಿದಂಥವರಿಗೆ ನಿಮಗೆ ಓಟ್ ಕೇಳ್ತಕ್ಕಂಥ ಅಧಿಕಾರ ಇದೇನಾ ನೀವು ಯೋಚನೆ ಮಾಡಿ ನಿಮ್ಮ ಬಗ್ಗೆ ಚಿಂತೆ ಇಲ್ಲ ಅವರಿಗೆ ಆದರೆ ನಮ್ಮ ಭಾಗದ ಬಗ್ಗೆ ಕೆಲಸನೂ ಮಾಡಲ್ಲ ಈಗ ನೋಡಿ ರೇಲ್ವೇ ಇದು ಎಲ್ಲ ಕಡೆ ಹೋಗಿ ಹಸಿರು ಚಂಡ ನಾ ನೋಡಿಲ್ಲಪ್ಪ ಇಂಥ ಪ್ರೈಮ್ ಮಿನಿಸ್ಟರ್ಗಳಿಗೆ ಎಲ್ಲಿ ಕಂಡದ್ದು ಯಾವ ರೈಲ್ವೆ ಸ್ಟೇಷನ್ಗೆ ಹೋಗ್ರಿ ಒಂದು ಹರಿ ಜಂಡ ತಗೊಂಡು ಹೊಡೆಯರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಇದ್ರೆ ನೀವು ಹೋಗಿ ಆದರೂ ಪದೇ ಪದೇ ರೈಲ್ವೆ ಸ್ಟೇಷನ್ ಮೇಲೆ ನಿಂತು ಹಸಿರು ಜಂಡ ತೋರಿಸಿದ್ರೆ ಏನು ದೇಶದ ಪ್ರಗತಿ ಆಗ್ತದ ಆ ಕೆಳಗೆ ಹಾಳಿ ಹಾಕಿದ್ದು ನಮ್ದೇ ತಾನೇ ಮ್ಯಾಲ ಡಬ್ಬಿ ಓಡೋದು ನಿಂದು ಆದರೆ ಬಹತ್ ಕೂಚಿಯ ಬೈ ಹಮ್ನೆ ವಾಡಿಸೆ ನಾವು ವಾಡಿಯಿಂದ ಗದಗವರೆಗೆ ರೇಲ್ ಲೈನ್ ಹೊಸದು ಕೊಟ್ಟಿತ್ತು ಪ್ರಾರಂಭ ಮಾಡಿತ್ತು ಇನ್ನೂ ನಡೆದಿದೆ ಅದು ಹತ್ತು ವರ್ಷ ಆಯಿತು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾನು ಕೇವಲ ಹನ್ನೊಂದು ಇಪ್ಪತ್ತೇಳು ರೇಲ್ಗಳು ಎಲ್ಲ ಕಡೆ ಓಡಾಡಿಸಿದೆ ಅನೇಕ ಕಡೆ ನನಗುದಿಕ್ ಬಿದ್ದಂತ ರೇಲ್ ಲೈನು ಜೋಡಿಸಿ ನಾವು ರೇಲ್ವೆ ಲೈನ್ ಮಾಡಿದೆ ನಿಮಗೆಲ್ಲ ಗೊತ್ತಿದೆ ನಾ ಎಣಸ್ಕೊತ ಹೋಗಲ್ಲ ಬೀದರ್ಲಿಂದ ಇಲ್ಲಿಗೆ ಬರೋದೇ ಆಗಲಿ ಅಥವಾ ನಮ್ಮ ರಾಯಚೂರ್ಲಿಂದ ಹೊಸಪೇಟೆಯಿಂದ ದಾವಣಗೆರೆಗೆ ಆಗಲಿ ಚಿಕ್ಕಮಂಗ್ಳೂರ್ಲಿಂದ ಕಡೂರ್ಗೆ ಆಗಲಿ ಅದು ದೇವೇಗೌಡರ ಕ್ಷೇತ್ರ ಯಾವ ನಾವು ಯಾರಿಗೂ ಕೂಡ ಪಾರ್ಟಿ ಬೇಸಿಸ್ ಮೇಲೆ ಕೆಲಸ ಮಾಡಿಲ್ಲ ನಾವು ಕೆಲಸ ಮಾಡಿದ್ದು ಜನರ ಹಿತಗೋಸ್ಕರ ನನಗೆ ಅನೇಕ ಸಾರಿ ತೊಂದರೆ ಆದ್ರೂ ಅನೇಕ ಜನ ನಮಗೆ ಟೀಕೆ ಮಾಡಿದ್ರು ಅವರ ಮತ ಕ್ಷೇತ್ರದಲ್ಲೂ ಕೂಡ ನಾವು ಹೆಚ್ಚಿನ ಕೆಲಸ ಮಾಡಿಕೊಟ್ಟಿದ್ದೇವೆ ಹುಬ್ಬಳ್ಳಿ ಕೆಲಸ ಮಾಡಿಕೊಟ್ಟಿದ್ದೇವೆ ಗುಲ್ಬರ್ಗಾ ಟು ಹುಬ್ಬಳ್ಳಿ ಟ್ರೈನ್ ಯಾರಾದರೂ ನೆನೆಸಿದ್ರ ಹುಬ್ಬಳಿಯಿಂದ ಹೈದರಾಬಾದ್ ಟ್ರೈನ್ ಯಾರಾದರೂ ನೆನೆಸಿದ್ರ ಹುಬ್ಳಿಯಿಂದ ಬಾಂಬೆ ತಿಲಕ್ ಟರ್ಮಿನಲ್ ಯಾರಾದರೂ ನೆನೆಸಿದ್ರ ಗುಲ್ಬರ್ಗಾಲಿಂದ ಬೀದರ್ ಬೇಗನೆ ಆಗ್ತದೆ ಅಂತ ಹೇಳಿ ಯಾರಾದರೂ ನೆನೆಸಿದ್ರ ಹತ್ತು ವರ್ಷ ಆದರೆ ನಮ್ಮ ವಾಡಿಯಿಂದ ಗದಗವರಿಗೆ ನಿಮಗೆ ಒಯ್ಯಕ್ಕಾಗಿಲ್ಲ ನಿಮಗೆ ಓಟ್ ಕೇಳೋದು ಅಧಿಕಾರಿ ಇದೆನಾ ಇಂಥವ್ರಿಗೆ ಓಟ್ ಕೊಡ್ತೀರಾ ನೀವು ಏನು ಗುಲ್ಬರ್ಗಕ್ಕೆ ಮಾಡಿದ್ದಾರೆ ಏನು ಬೀದರ್ಗೆ ಮಾಡಿದ್ದಾರೆ ಏನು ರಾಯಚೂರ್ಗೆ ಮಾಡಿದ್ದಾರೆ ಏನು ಬಳ್ಳಾರಿಗೆ ಮಾಡಿದ್ದಾರೆ ಏನು ಕೊಪ್ಪಳಕ್ಕೆ ಮಾಡಿದ್ದಾರೆ ನೀವು ಹೇಳಿ ಯಾವ ಕೆಲಸ ಇಲ್ಲ ನನಗೆ ಓಟ್ ಕೊಡಿ ಓಟ್ ಕೊಡಿ ಬಂದ ಭಯ್ಯೋರು ಭನೋ ದೇಶ ಬಡೇ ಕಠಿಣ ಇದೆ ಇಸಲಿಯೇ ಕಾಂಗ್ರೆಸ್ಗೂ ಓಟ್ ಮಾಡಿದೆವು ಬರೇ ಕಾಂಗ್ರೆಸ್ಗೆ ಬೈ ಅದು ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ರಾಹುಲ್ ಗಾಂಧಿ ನಮ್ಮಂಥವ್ರಿಗೆಲ್ಲ ಬೈಕೋತ ಓಡಾಡೋರು ನೀವು ಎಷ್ಟು ಬೈದ್ರೂ ನಾವು ನಿನ್ನ ಬೈಗಳು ತಿಂತೇವೆ ತಿನ್ನೋಣ ಆದರೆ ಕೆಲಸ ಮಾಡಿ ತೋರು ಸ್ವಲ್ಪ ಮಾರಯ್ಯ ಕೆಲಸ ಏನು ಮಾಡಿದೆ ಅದು ಹೇಳಿ ನಾವು ಹೇಳ್ತೇವೆ ಈ ಭಾಗದ ಜನ ಎಷ್ಟು ಜನ ಮೆಡಿಕಲ್ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ನಾಗ ಹೋಗಿದ್ದಾರಂತೆ ಎಷ್ಟು ಹಾಸ್ಪಿಟಲ್ಗಳು ನಾವು ಮಾಡಿದ್ದೇವೆ ಎಷ್ಟು ಎಜುಕೇಶನ್ ಸೆಂಟ್ರಲ್ ಯೂನಿವರ್ಸಿಟಿ ಅಂದರೆ ಇದು ಏನು ಮೋದಿ ಕಾಲದಾಗ ಬಂತ ಏನು ಬಿ ಜೆ ಪಿದವರು ಬಾಯಿ ಮುಚ್ಚಿದೇನಾ ನೀವು ಐದು ವರ್ಷನಾಗ ಬಂದು ಕೆಲಸ ಮಾಡಿಲ್ಲ ಮೋದಿ ತನಗೆಲ್ಲಿ ಬೇಕು ಅಲ್ಲಿ ಒಯ್ಯೇ ಒಯ್ತಾರೆ ಬುಲೆಟ್ ಅಹಮದಾಬಾದ್ ಅಹಮದಾಬಾದ್ಲಿಂದ ಬೊಂಬೈ ಅದು ಇನ್ನೂ ಆಗೇ ಇಲ್ಲ ಆದ್ರೆ ಬುಲೆಟ್ ಟ್ರೈನ್ ಅಲ್ಲಿ ಆಮೇಲೆ ಕ್ರಿಕೆಟ್ ಏನದು ಸ್ಟೇಡಿಯಂ ಪಾಪ್ ವಲ್ಲಭ ಭಾಯ್ ಅವ್ರ ಹೆಸರಲ್ಲಿ ಅದು ವಲ್ಲಭ ಭಾಯ್ ಪಟೇಲ್ ಹೆಸರು ಅದಕ್ಕೆ ಮೋದಿ ಅಂತ ಬರ್ಕೊಂಡ ಅರೆ ನೀ ಇನ್ನು ಬದುಕಿದ್ದಿ ಇವೆಲ್ಲನು ಆಮೇಲೆ ಇಡೋ ಹೆಸರು ಮನುಷ್ಯ ಇದ್ದಾಗ ಯಾರೂ ಕೂಡ ಮೆಮೋರಿಯಲ್ ಮಾಡಲ್ಲ ನಿಮ್ಮ ಹೆಸರಿನ ಮೇಲೆ ನಿನ್ನ ಶಿಷ್ಯರು ಮುಂದೆ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಆದ್ರೆ ನೀವು ಮೋದಿ ಮೋದಿ ನಿಂದೇ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಏನು ಮೋದಿ ಗ್ಯಾರಂಟಿ ಎರಡು ಕೋಟಿ ನೌಕರಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೊಡಲಿಲ್ಲ ಎಂ ಎಸ್ ಪಿ ಮೈ ಕಿಸಾನೋಕಿ ಆಮದಾನಿ ದೋ ಗುಣಾ ಕರುಂಗ ಡಬಲ್ ಕರುಂಗ ಆಗಿದೆ ಡಬಲು ಎರಡು ಪಟ್ಟು ನಿಮ್ಮ ಆಮ್ದಾನಿ ಆಗಿದೆ ಆದರೆ ಮೋದಿ ಅವರು ಹೇಳಿದ್ರು ಆದ್ರೆ ನಾವು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಆರಿಷ್ ಬಂದ್ ನೀವು ಕಳಿಸಿದ್ರೆ ನಮ್ಮ ಸರ್ಕಾರ ಬಂದ್ರೆ ಎಂ ಎಸ್ ಪಿ ಗ್ಯಾರಂಟಿ ಲೀಗಲೈಸ್ ಮಾಡ್ತೇವೆ ಏನ್ ಬಿ ಆರ್ ಪಾಟೀಲ್ ರೇ ಇದ್ರಿ ನಿಮ್ ಕಡೆ ಹೇಳ್ತಾ ಇದ್ವಿ ಅವರು ಗ್ಯಾರಂಟಿ ಯಾಕಂದ್ರೆ ಇದು ರೈತರಿಗೆ ಲಾಭ ಆಗ್ತದೆ ಆದ್ರೆ ಮೋದಿ ಅವ್ರದ್ದು ಆ ಕಡೆ ಲಕ್ಷ ಇಲ್ಲ ಇವತ್ತು ದಿಲ್ಲಿ ಬಾರ್ಡರ್ ಮೇಲೆ ರೈತರು ಸುಮಾರು ಒಂದು ತಿಂಗಳಾಯ್ತು ಅಲ್ಲಿ ಕುಂತು ಅವರಿಗೆ ದಿಲ್ಲಿಗೆ ಬರಬಾರ್ದು ಅಂತ ಹೇಳಿ ಮುಳ್ಳಿನ ಹಾಸಿಗೆ ಹಾಕಿದ್ದಾರೆ ಬಾಡಿ ಕಟ್ಟದಂಗೆ ದೊಡ್ಡ ದೊಡ್ಡ ಬುಲ್ಡೋಸರ್ ಹಚ್ಚಿ ತಂದು ಅಲ್ಲೆಲ್ಲ ಇಟ್ಟಿದ್ದಾರೆ ಈ ಮೋದಿ ಅವರು ಹೇಳ್ತಾರೆ ನಾನು ಇದ್ರೆ ದೇಶ ಏ ಮೋದಿ ಹೇ ಮುಮಿನ್ ಹೇ ಕಾಮ ಕ್ಯೂ ನೀ ಪ್ರೈಮ್ ಮಿನಿಸ್ಟರ್ ಆಮೇಲೆ ನಮ್ಮ ಗ್ಯಾರಂಟಿ ಇವ್ರದಂತೂ ಐದು ಗ್ಯಾರಂಟಿ ಅವ್ರು ಹೇಳಿದ್ರು ಅವ್ರು ನಿಭಾಯಿಸಿದ್ರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಿವಕುಮಾರ್ ಅವರು ಸೇರಿ ಇವರು ಸರ್ಕಾರ ಇದು ನಿಭಾಯಿಸ್ತು ನಾವು ಈಗಾಗಲೇ ನಾನು ಅನೇಕ ಕಡೆ ಘೋಷಣೆ ಮಾಡಿದ್ದೇವೆ ರಾಹುಲ್ ಗಾಂಧಿ ಅವರು ನಾವು ಸೇರಿ ಒಂದು ಭಾಗಿದಾರಿ ಗ್ಯಾರಂಟಿ ಅಂದರೆ ಜನಗಳನ್ನ ಪಾಪ್ಯುಲೇಷನ್ ಅದನ್ನು ಯಾವ ಕಮ್ಯುನಿಟಿದವರು ಎಷ್ಟು ಜನ ಇದ್ದಾರೆ ಅದರಲ್ಲಿ ಎಷ್ಟು ಜನ ವಿದ್ಯಾವಂತರು ಇದ್ದಾರೆ ಅದರಲ್ಲಿ ಎಷ್ಟು ಜನರ ಅಂದರೆ ಇನ್ಕಮ್ ಯಾರ್ದು ಎಷ್ಟಿದೆ ಜಮೀನು ಯಾರಿಗೆ ಎಷ್ಟಿದೆ ಇದರ ಎಲ್ಲ ಜನಗಣತಿ ಆಧಾರದ ಮೇಲೆ ಜಾತಿಯ ಜನಗಣತಿ ಆಧಾರದ ಮೇಲೆ ನಾವು ಸರ್ವೆ ಮಾಡ್ತೇವೆ ಯಾರೇ ಇರ್ಬೋದು ಯಾವುದೇ ಕಮ್ಯುನಿಟಿ ಇರ್ಬೋದು ಯಾರ್ಯಾರು ಬಡವರಿದ್ದಾರ ಯಾವ ಸಂಖ್ಯಾ ಬಲ ಕಡಿಮೆ ಇದ್ರೂ ಕೂಡ ಅವ್ರ ಹತ್ರ ಸಂಪತ್ತಿಲ್ಲ ದೇಶದ ಸಂಪತ್ತಿಲ್ಲ ಅಂದರೆ ಅವರಿಗೆ ಪ್ಲ್ಯಾನ್ ಮಾಡ್ತೇವೆ ಆ ಪ್ಲ್ಯಾನ್ ಪ್ರಕಾರ ಎಜುಕೇಶನ್ ಫೆಸಿಲಿಟಿ ಕೊಡ್ತೇವೆ ಆ ಪ್ಲ್ಯಾನ್ ಪ್ರಕಾರ ಅವರು ಆದಾಯ ಹೆಚ್ಚಿಗೆ ಮಾಡೋಕ್ಕೆ ಯೋಜನೆಗಳು ಕೊಡ್ತೇವೆ ಇದು ನಾವು ಭಾಗಿದಾರಿ ನ್ಯಾಯ ಗ್ಯಾರಂಟಿ ಅಂತ ಆಮೇಲೆ ಎಮ್ ಎಸ್ ಪಿ ಗ್ಯಾರಂಟಿ ನಾನು ಹೇಳಿದೆ ಮೂರನೇದು ಯುವ ನ್ಯಾಯ ಗ್ಯಾರಂಟಿ ಈಗ ಶಿವಕುಮಾರ್ ಅಂತೂ ಯುವಕರಿಗೆ ಎಷ್ಟು ಕೊಡ್ತಾ ಇದಾರ ಐದು ಸಾವಿರ ಮೂರು ಸಾವಿರ ಮೂರು ಸಾವಿರ ಕೊಡ್ತಾ ನಾವು ಎಜುಕೇಟೆಡ್ ಗ್ರಾಜುಯೇಟ್ಸ್ ಡಿಪ್ಲೊಮಾ ಹೋಲ್ಡರ್ಸ್ ಇವರಿಗೆ ಒಂದು ವರ್ಷ ಅವರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೇವೆ ಯಾಕೆ ಒಂದು ಲಕ್ಷ ಅಂದರೆ ಆ ಮಕ್ಕಳಿಗೆ ಟ್ರೈನ್ ಮಾಡಬೇಕು ಟ್ರೈನ್ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ಅಂದರೆ ಯಾರು ನೌಕರಿ ಕೊಡ್ತಾರೆ ಈಗ ಅನೇಕ ನಾವು ನೋಡ್ತೇವೆ ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಮೆಕ್ಯಾನಿಕ್ ಇರ್ತಾರೆ ಡ್ರೈವರ್ ಇರ್ತಾರೆ ಕಾರ್ಪೆಂಟರ್ ಇರ್ತಾರೆ ಕೂಲಿ ಮಾಡ್ತಾರೆ ಅವರಿಗೆ ಸ್ಕಿಲ್ ಇರಲ್ಲ ಸುಮ್ಮನೆ ಹೋಗ್ತಾನೆ ಒಬ್ಬವ ಮೆಕ್ಯಾನಿಕ್ ಅಂತ ಹೇಳ್ತಾನೆ ಮೋಟ್ರ ಸೂಡ್ತಾನೆ ಕಾರ್ಪೆಂಟರ್ ಅಂತ ಹೋಗ್ತಾನೆ ಸಣ್ಣ ಪುಟ್ಟು ರಿಪೇರಿ ಮಾಡ್ತಾನೆ ಅದಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಅವರಿಗೆ ಅಪ್ರೆಂಟಿಸಿಪ್ ಟ್ರೈನಿಂಗ್ ದುಡ್ಡು ಕೊಟ್ಟು ಒಂದು ಲಕ್ಷದವರೆಗೆ ಖರ್ಚು ಮಾಡಿ ಅವನಿಗೆ ಟ್ರೈನಿಂಗ್ ಕೊಡ್ತೇವೆ ಮತ್ತು ಸರ್ಕಾರದಲ್ಲೇನು ಇಡೀ ದೇಶದಲ್ಲೇ ಮೂವತ್ತು ಲಕ್ಷ ವೆಕೆನ್ಸಿಗಳಿವೆ ಅವೆಲ್ಲ ತುಂಬಿಡ್ತೇವೆ ಕೇವಲ ಎರಡು ವರ್ಷದಲ್ಲಿ ಮೂವತ್ತು ಲಕ್ಷ ಜನರಿಗೆ ನಾವು ನೌಕರಿ ಇಟ್ಟಿದ್ದನ್ನು ತುಂಬಿ ಅವ್ರಿಗೆ ಕೊಡ್ತೇವೆ ಇದು ನಮ್ ಗ್ಯಾರಂಟಿ ನೀವು ಕೇಳಬಹುದು ನಾಳೆ ಏನ್ರಿ ನೀವು ಹೇಳಿದ್ರಿ ಹಿಂಗೆ ಮಾಡಲಿ ನಾವು ಜರೂರ್ ಮಾಡ್ತೀವಿ ಈಗ ಇಲ್ಲೇ ಕರ್ನಾಟಕದಲ್ಲೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದ್ರ ಕೆಳಗೆ ಬ್ಯಾಕ್ಲಾಗ್ ತುಂಬಿದ್ರು ಎಷ್ಟು ಹದಿನೈದು ಸಾವಿರ ವೇಕೆನ್ಸಿಗಳು ತುಂಬ ಇದು ಏನು ಆಟನಾ ಅರೆ ಇಂಥ ಯೋಜನೆಗಳು ನಾವು ಈ ಭಾಗಕ್ಕೆ ಮಾಡಿದೇವೆ ಮೋದಿ ಏನ್ ಮಾಡ್ಯನ್ರಿ ಹೇಳೀನಿ ನಾವು ಬೈಯೋದು ಅವನ್ ಬೈದಾನ ಅಂತೇಳಿ ನೀವು ಬೈಯೋದು ಎಲ್ಲಿವರೆಗೆ ಹೋಗಿರೋಂದ್ರೆ ದೇಶದ ಸಂವಿಧಾನ ಬದಲಾಯಿಸ್ತೇವೆ ಅಂತ ಒಬ್ಬ ಎಂ ಪಿ ಹೊಂಟಾನೆ ಈ ಸಂವಿಧಾನ ಸುಮ್ಮನೆ ಬಂದಿಲ್ಲ ಅನೇಕ ಜನ ತ್ಯಾಗ ಮಾಡಿದ್ದಾರೆ ಕಷ್ಟಪಟ್ಟಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ತರಗೋಸ್ಕರನೇ ಲಕ್ಷಾಂತರ ಜನ ಲಾಠಿ ಚಾರ್ಜ್ ಮಾಡಿಕೊಂಡಿದ್ದಾರೆ ವಿದ್ಯಾಭ್ಯಾಸ ಬಿಟ್ಟಿದ್ದಾರೆ ಸೂಲಿ ಮ್ಯಾಗೆ ಏರಿದ್ದಾರೆ ಅವರೆಲ್ಲ ಸೇರಿದ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬಿಜೆಪಿದವರು ಎಲ್ಲಿದ್ರು ಅವಾಗ ಅವ್ರ ಅಡ್ರೆಸ್ ಇರಲಿಲ್ಲ ದೇಶಕ್ಕಾಗಿ ಹೋರಾಟ ಮಾಡಲಿಲ್ಲ ಈಗ ಬಂದು ಕಾಂಗ್ರೆಸ್ ವಾಲೆ ದೇಶಗು ಡು ಡುಬಾಕೆ ಚಲೇ ಏನಪ್ಪ ದೊಡ್ಡ ದೊಡ್ಡ ಡ್ಯಾಮ್ ನಿನ್ನೆ ಕಟ್ಟಿದೆ ಆಲ್ಮಟ್ಟಿ ಡ್ಯಾಮ್ ನಿಂದೇನಾ ನಾರಾಯಣ್ಪುರ್ ಡ್ಯಾಮ್ ನಿಂದೇನಾ ಅಥವಾ ಇಲ್ಲಿ ಮೈಸೂರಿನಲ್ಲಿ ಇರೋದು ಡ್ಯಾಮ್ಗಳವಲ್ಲ ಅವೆಲ್ಲ ನಿಮ್ಮನೆ ನಿಮ್ಮ ಕಾಲದಲ್ಲೇ ಕಟ್ಟಿತ ಕಾರಂಜಾ ಡ್ಯಾಮ್ ನಿಮ್ಮ ಕಾಲದ ಇದು ಕಟ್ಟಿದ್ದ ಹೇಳಿ ನನಗೆ ಹತ್ತು ವರ್ಷ ಆಯ್ತು ಅದು ಅಲ್ಲೇ ಈ ಮಾರಾಯ ಚೀಫ್ ಮಿನಿಸ್ಟರ್ ಇದ್ರು ಎಲ್ಲಿ ಎಲ್ಲಿದ್ರು ಗುಜರಾತ್ ಗುಜರಾತ್ ಹದಿಮೂರುವರೆ ವರ್ಷ ಚೀಫ್ ಮಿನಿಸ್ಟರ್ ಇದ್ರು ಅಲ್ಲಿ ಇಪ್ಪತ್ತೈದು ಸಾವಿರ ಜನ ಸುಸೈಡ್ ಮಾಡಿಕೊಂಡಿದ್ದಾರೆ ಮೂರು ವರ್ಷದಲ್ಲಿ ಮೊನ್ನೆ ಮೂರು ವರ್ಷದಲ್ಲೇ ಟ್ವೆಂಟಿ ಫೈವ್ ಥೌಸಂಡ್ ಸುಸೈಡ್ ಮಾಡಿಕೊಂಡಿದ್ದಾರೆ ಅರೆ ನಿಮ್ಮೂರಾಗೆ ಈ ಪರಿಸ್ಥಿತಿ ಇದೆ ನಿಮ್ಮೂರಲ್ಲೇ ಇಂಥದ್ದು ನಡೆದಿದೆ ಆ ಕಡೆ ಕಣ್ತಾ ಇರಲ್ಲ ಬರೇ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಇವರೇನಾ मेरा परिवार 140 करोड़ है भाई 140 करोड़ है 40 करोड़ को अभी भी लोग मंदिर में नहीं आने देते भगवान का दर्शन नहीं करने देते कहा है तुम्हारा परिवार आदानी अंबानी तुम्हारी परिवार आज अभी भी हमारे लोग भूखे रहते हैं गरीब ಇಸೀಲೇತು ಸೋನಿಯಾ ಗಾಂಧಿನೇ ಅಪ್ನ ನರೇಗಾ ಜೈಸಾ ಸ್ಕೀಮ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದೆಲ್ಲ ತಂದು ಬಡವರು ಹೊಟ್ಟಿದ್ರು ನೀವೇನು ಮಾಡಿದ್ದು ನಾವು ಮಾಡಿದಕ್ಕೆ ಐದು ಕೆ ಜಿ ಸೇರಿಸಿ ಮೈ ಅಫಿ ಕರೋಡ್ ಲೋಕಕ್ಕೂ ಫ್ರೀ ಖಾನಾ ಈಗೇನು ಮೊದಲು ನೀವು ದುಡ್ಡು ಕೊಡ್ತಿದ್ದೀರಾ ನಮ್ಮ ಕಾಲದಲ್ಲಿ ನಾವು ಯಾವಾಗ ಶಿವಕುಮಾರ್ ಅವರು ಪ್ರಿಯಾಂಕ್ ಅವರು ಎಲ್ ಶರಣ್ ಪಾಟೀಲ್ರು ಸಿದ್ದರಾಮಯ್ಯನವರೆಲ್ಲ ಹೋದ ಕಾಲಕ್ಕೆ ಮಿನಿಸ್ಟರ್ ಇದ್ರಲ್ಲ ಆ ಟೈಮಿಗೆ ಇವರು ಫ್ರೀ ಮಾಡಲಿಲ್ಲ ಪುಕ್ಕಟ್ಟೆ ಕೊಡ್ತು ಪುಕ್ಕಟ್ಟೆ ಕೊಡ್ತಾ ಇದ್ರು ಈಗ ಅವರು ಮೊದಲು ಹತ್ತು ಕೆ ಜಿ ಇದ್ದಿದ್ದು ಐದಲೇ ಕೆಜಿ ಕಡಿಮೆ ಮಾಡಿ ನಾನು ಫ್ರೀ ಕೊಡ್ತಾ ಇದ್ದೀನಿ ಅಂತ ನಮ್ಮ ಸರ್ಕಾರ ಈಗ ಬಂದಿದೆ ಕೇಂದ್ರ ಸರ್ಕಾರ ಪುನಃ ಬಂದಾಗ ಈ ಬರೀ ಐದು ಕೆ ಜಿ ಇಲ್ಲ ಆ ಐದು ಕೆ ಜಿ ಹತ್ತು ಕೆ ಜಿ ನಾವು ಮಾಡ್ತೇವೆ ಇದು ನಮ್ಮ ಛಲ ಇದು ಬಡವರಿಗೋಸ್ಕರ ನಾವು ಮಾಡ್ತೇವೆ ಅಲ್ಲಿ ಗುಜರಾತ್ನಲ್ಲಿ ಸುಮಾರು ಐನೂರು ವಿದ್ಯಾರ್ಥಿಗಳು ಈ ಮೂರು ವರ್ಷನಲ್ಲೇ ನಲ್ಲೇ ಸೂಸೈಡ್ ಯಾಕಂದ್ರೆ ಪೇಪರ್ ಲೀಕ್ ಆಗೋದು ನೌಕರಿಗಳಿಲ್ಲ ಏನಿಲ್ಲ ಅನೇಕ ರೈತರು ನಾ ಹೇಳ್ದಲ್ಲ ಅಂಕೆ ಸಂಖ್ಯೆ ನಂದಲ್ಲ ನಾನು ಪಾರ್ಲಿಮೆಂಟ್ನಲ್ಲಿ ಅನ್ಸ್ಟಾರ್ಡ್ ಕ್ವಶನ್ ಹಾಕಿದಾಗ ಅದಕ್ಕೆ ಬಂದಂತ ಉತ್ತರದ ಮೇಲೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಪಾರ್ಟಿಯವರು ನಾವು ಈ ಕ್ವಶನ್ಗಳು ಹಾಕಿದ ಮೇಲೆ ಅವರೇ ಕೊಟ್ಟಿದ್ದು ಉತ್ತರ ಇದು ಅಹಮದಾಬಾದ್ನಲ್ಲಿ ನಮ್ಮ ಪಾರ್ಟಿಯವರೇ ಅಲ್ಲಿನ ಚೀಫ್ ಮಿನಿಸ್ಟರ್ ಕೇಳದಂತ ಉತ್ತರ ಇದು ಅದಕ್ಕೆ ಬಂಧುಗಳೇ ಮೋಸ ಹೋಗಬೇಡಿ ಇವರು ಮೋಸಗಾರರು ಸುಳ್ಳು ಹೇಳೋರು ಸತ್ಯದ ಸತ್ಯನ್ನ ಮರಿಮಾಚಿ ಜನರಿಗೆ ಏನೇನೋ ಹೇಳಿಕೊಂಡು ಹೋಗೋದು ಏನು ದೇಶ ನಮಗೆ ಬೇಕಾಗಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಏನು ಹೇಳಿದ್ದಾರೆ ನಮ್ಮ ದೇಶ ಒಕ್ಕಟ್ಟಾಗಿಡ್ಬೇಕು ನಮ್ಮ ಸಂವಿಧಾನ ರಕ್ಷಣೆ ಮಾಡ್ಬೇಕು ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ಬೇಕು ಒಂದು ವೇಳೆ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಈ ದೇಶದಲ್ಲಿ ಐಕ್ಯತೆ ಇರಲಿಲ್ಲ ಅಂದರೆ ಈ ದೇಶ ಪುನಃ ಗುಲಾಮ ಆದರೆ ಎಂದೂ ಕೂಡ ಹೇಳೋದಿಲ್ಲ ಮುಂದೆ ಪುನಃ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ ಅದಕ್ಕೆ ನೀವು ಸಂವಿಧಾನ ರಕ್ಷಣೆ ಮಾಡೋದು ನಿಮ್ಮ ಕೆಲಸ ಪ್ರಜಾಪ್ರಭುತ್ವ ಉಳಿಸೋದು ನಿಮ್ಮ ಕೆಲಸ ದೇಶದಲ್ಲಿ ಒಕ್ಕಟ್ಟು ಇಡೋದು ನಿಮ್ಮ ಕೆಲಸ ನಾವೆಲ್ಲರೂ ಒಂದಾಗಿರಬೇಕು ಆ ಒಂದು ಮಹತ್ವದ ನಿರ್ಣಯವನ್ನು ನಾವು ತಗೊಂಡು ಎಲ್ಲರೂ ಒಂದಾಗಿ ಕೆಲಸ ಮಾಡೋದು ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮೋದಿ ಅವರು ಎಲ್ಲರೂ ಒಂದು ಬೆಂಕಿ ಹಾಕ್ತಾರೆ तो बैंकिडे बैंकी तो मत बर्बाद कर दिए देश मजबूत नहीं था अंतर अरे देश अगर मजबूत नहीं होता तो पाकिस्तान के दो टुकड़े श्रीमती इंदिरा गांधी करती थी बांग्लादेश को अलग करके पाकिस्तान से निकाल के ವ ಆಜಾದಿ ಜಿಲ್ಲಾಯಿ ಕಿಸ್ನಾ ಯಾರು ಕೊಟ್ರು ಇಂದಿರಾ ಗಾಂಧಿ ಒಂದು ಲಕ್ಷ ಜನರಿಗೆ ಅವರು ಹಿಡ್ಕೊಂಡು ಸೈನಿಕರಿಗೆ ಹಿಡಿದು ಒಳಗೆ ಹಾಕ್ಬಿಟ್ರು ನೀ ಏನು ಒಂದು ನೊಣನು ಹೊಡೆಯೋದಿಲ್ಲ ಅದ್ರ ಪ್ರಚಾರೇ ಜಾಸ್ತಿ ಇಷ್ಟು ದೊಡ್ಡ ಕೆಲಸ ಮಾಡಿದ್ರೆ ಧೈರ್ಯ ಇಲ್ಲ ಅರೆ ಒಂದು ಹೆಣ್ಮಗಳು ಪ್ರಧಾನಮಂತ್ರಿ ಧೈರ್ಯದಿಂದ ಈ ಕೆಲಸ ಮಾಡಿದ್ರು टीके मजबूत नहीं था, मजबूत अगर नहीं रहता, क्या देश पचहत्तर साल तक ये प्रगति पाता था, तो डेवलपमेंट इतना डवलपम्मेट आग एप्त वर्षा सुलभद हूँ याकंद्रे कट्टी तक दीप बेल हूँ अदूर्ण ನಾವು ಯುವ ಗ್ಯಾರಂಟಿ ಮಹಿಳಾ ನ್ಯಾಯ ಗ್ಯಾರಂಟಿ ಇವನ್ನು ನಾವು ಲೋಕಸಭೆ ಒಂದು ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡ್ತೇವೆ ಮತ್ತು ನಿನ್ನೆ ನಾನು ಇನ್ನೊಂದು ಘೋಷಣೆ ಮಾಡಿದ್ದೇನೆ ಅದು ಏನಂದರೆ ನಮ್ಮ ಆದಿವಾಸಿಗಳದು ನಮ್ಮಲ್ಲಿ ಆದಿವಾಸಿಗಳು ಭಾಳ ಕಡಿಮೆ ಆದರೆ ಈ ಛತ್ತೀಸ್ಗಢದಲ್ಲಿ ಮಧ್ಯಪ್ರದೇಶದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಒರಿಸ್ಸಾದಲ್ಲಿ ಹೆಚ್ಚಿನ ಜನ ಇದ್ದಾರೆ ಅದಕ್ಕಾಗಿ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ನಾವು ಮಾಡಿದ್ದೇವೆ ಮತ್ತು ಅವರೆಲ್ಲರಿಗೂ ರಕ್ಷಣೆ ಸಿಕ್ಕಿತ್ತು ಆದಿವಾಸಿಗಳಿಗಾಗಲಿ ಎಸ್ ಸಿ ಎಸ್ ಟಿಗಳಿಗಾಗಲಿ ಹೆಣ್ಣುಮಕ್ಕಳಿಗಾಗಲಿ ಬಡವರಿಗಾಗಲಿ ಓಟಿನ ಅಧಿಕಾರ ಕೊಟ್ಟಿದ್ದೇ ಕಾಂಗ್ರೆಸ್ ಅದ್ರ ಹಿಂದೆ ಓಟ್ ಇರಲಿಲ್ಲ ನೀವು ನೋಡಿ ಬೇರೆ ದೇಶಗಳಲ್ಲಿ ಯಾವ ದೇಶ ಸ್ವತಂತ್ರ ಪಡ್ಕೊಂಡು ಅವ್ರ ನೂರು ನೂರು ವರ್ಷ ಓಟಿಂಗ್ ಅಧಿಕಾರಿ ಇರಲಿಲ್ಲ ಹೆಣ್ಮಕ್ಕಳಿಗಲ್ಲಿ ಫ್ರೆಂಚ್ ತೊಗೊಳ್ರಿ ನ್ಯೂಜಿಲೆಂಡ್ ತೊಗೊಳ್ರಿ ಆಸ್ಟ್ರೇಲಿಯಾ ತೊಗೊಳ್ರಿ ಅಮೇರಿಕಾ ತೊಗೊಳ್ರಿ ಇಟಾಲಿ ತೊಗೊಳ್ರಿ ಈ ಎಲ್ಲ ದೇಶದ ಇತಿಹಾಸ ನೀವು ನೋಡ್ರಿ ಯಾವಾಗ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತೋ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಹೆಣ್ಣು ಓಟಿನ ಅಧಿಕಾರ ಇರಲಿಲ್ಲ ಆ ಅಧಿಕಾರ ಇಲ್ಲಿ ಸಂವಿಧಾನ ಎಂದ ನಮ್ ತಯಾರಾಯ್ತು ಆ ಸಂವಿಧಾನ ಎಂದಿನ ದಿವಸ ರಾಜೇಂದ್ರ ಪ್ರಸಾದ್ ಅವರಿಗೆ ಅಂಬೇಡ್ಕರ್ ಒಪ್ಪಿಸಿದ್ರು ಅಂದಿನಿಂದ ಹತ್ತೊಂಬತ್ ನೂರ ಐವತ್ತರಿಂದ ನಿಮಗೆ ಓಟಿನ ಅಧಿಕಾರ ಸಿಕ್ತು ಇದು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಸನ್ಮಾನ ಇದಕ್ಕೆ ಬಿಟ್ಟು ಯಾರು ಮಾಡಿಲ್ಲ ಇವ್ರ ಕೈ ಆಗಿರ್ತಿತ್ತು ಅಂದ್ರೆ ಇವ್ರು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಈಗ ಇತ್ಯ ಸಂವಿಧಾನ ತೆಗಿಬೇಕಂತಾರೆ ಇದಕ್ಕೆ ನೀವು ಹೋರಾಟ ಮಾಡ್ಬೇಕು ಹೇಳ್ಬೇಕು ಅದೇ ನಿಮ್ಮ ಹಕ್ಕಿನ ಪ್ರಶ್ನೆ ಇದೆ ಯಾವಾಗ ನಿಮ್ಮ ಹಕ್ಕುಗಳನ್ನು ಕಿತ್ಕೊಳ್ಬೇಕು ಅಂತ ಹೇಳಿ ಆರ್ ಎಸ್ ಎಸ್ನವರು ಮೋಹನ್ ಭಾಗವತ್ ಹೇಳ್ತಾರೋ ಒಬ್ಬ ಎಂ ಪಿ ಹೇಳ್ತಾನೋ ಯು ಪಲ್ಲಿ ಬಿಹಾರ್ಲ್ಲಿ ಕೆಲವು ಎಂ ಪಿಗಳು ಹೇಳ್ತಾರೋ ಅಂದ್ರೆ ಇದ್ರ ಅರ್ಥ ಏನು ಇವರೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳಪ್ಪ ನಾವು ನೋಡೋಣ ಅಂತ ಹೇಳಿ ಈಗ ಬಿಡ್ತಾ ಇದ್ದಾರೆ ಅವರು ಒಂದೊಂದು ಒಂದೊಂದು ನಿಮ್ಮ ಒಂದು ವೇಳೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾರು ಬಿ ಜೆ ಹೇಳ್ತಾರೆ ನಮಗ ಆ ಎಂ ಪಿ ಹೇಳಿಕೆಗೆ ಏನು ಸಂಬಂಧ ಇಲ್ಲ ಸಂಬಂಧ ಹೆಂಗಿರಲ್ಲ ಟಿಕೆಟ್ ಕೊಟ್ಟವ್ರು ಯಾರು ಆರಿಸ್ ತಂದವ್ರು ಯಾರು ಬಿ ಫಾರ್ಮ್ ಕೊಟ್ಟವ್ರು ಯಾರು ಇಷ್ಟೆಲ್ಲ ನೀವು ಮಾಡಿಸಿ ಅವನ ಬಾಯಿಂದ ಹೇಳಿಸಿ ಇವತ್ತು ನಮಗೆ ಸಂಬಂಧ ಇಲ್ಲ ಅಂತ ಹೇಳೋದು ಅಂದರೆ ಪ್ರಯತ್ನ ಮಾಡೋದು ನೋಡಪ್ಪ ನೀ ಹಿಂಗೆ ಹೇಳಂತ ಒಂದು ಕಡೆ ಅವನಿಗೆ ಹೇಳ್ಸಕ್ಕೆ ಹೇಳೋದು ಅವನಿಗೆ ಚಿಗುಟಿ ನೀ ಹೇಳಂತ ಹೇಳೋದು ನಮಗೆಲ್ಲ ಸಮಾಧಾನ ಮಾಡೋದು ಏ ನಾ ಅದು ಹೇಳಿಲ್ಲ ಅವ್ನು ಸುಮ್ಮನೆ ಹಂಗೆ ಹೊದಿರ್ತಾನಂತ ಹೇಳೋದು ಅಂದರೆ ನೋಡಿ ಎಷ್ಟು ಆಳವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಿಮ್ಮನ್ನ ತುಳಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ ಇದರಿಂದ ಬರೇ ಯಾರಿಗೋ ರಿಸರ್ವೇಶನ್ ಅದ ಅವರಿಗೆ ಲಾಭ ಅಲ್ಲ ಇದು ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರಿಗೇ ಲಾಭ ಸಂವಿಧಾನ ಎಲ್ಲರಿಗೂ ಲಾಭ ಅದಕ್ಕೆ ನೀವು ಗಟ್ಟಿಯಾಗಿ ನಿಲ್ಲತಕ್ಕಂಥದ್ದು ನಿಮ್ಮ ಕೆಲಸ ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಾರ್ಟಿಗೆ ತರಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಆರಿಸ್ ಬಂದರೆ ಇದು ನಮ್ಮ ಗ್ಯಾರಂಟಿಗಳೇನಿವೆ ನಾನು ಈಗಾಗಲೇ ಹೇಳಿದ್ದೀನಿ ಆ ಗ್ಯಾರಂಟಿಗಳನ್ನು ನಿಮಗೆ ಕೊಡಿಸ್ತಕ್ಕಂಥದ್ದು ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಅದು ಅಲ್ಲದೆ ಹೆಣ್ಣುಮಕ್ಕಳ ಬಗ್ಗೆ ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳು ಹಾಕಿದ್ದೇವೆ ಮುಂದೂ ಕೂಡ ಈ ಕಾರ್ಯಕ್ರಮ ಇನ್ನೂ ನೆನೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇವೆ ಅದು ಅಲ್ಲದೆ ನಮ್ಮ ಈ ಒಂದು ಇದರಲ್ಲಿ ಹಾಂ ಅವರಿಗೆ ಇದು ಅಲ್ಲದೆ ಇನ್ನೂ ಕೆಲವು ವಿಶೇಷವಾದಂಥದ್ದು ಕಾರ್ಯಕ್ರಮ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹೆಲ್ತ್ಲ್ಲಿ ಈಗಾಗಲೇ ಗುಲ್ಬರ್ಗಾದಲ್ಲಿ ಹೆಲ್ತ್ ಸ್ಕೀಮ್ಗಳು ಭಾಳ ಜೋರಾಗಿ ನಡೆದಿವೆ ಈಗಾಗಲೇ ಇಲ್ಲಿ ಎಜುಕೇಷನ್ನಲ್ಲೂ ಕೂಡ ಇವತ್ತಿನ ದಿವಸ ಈ ಪೂರ್ತಿ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂದರೆ ಎಜುಕೇಷನ್ ಆಯಿತು ಹೆಲ್ತ್ ಆಯಿತು ಇದಕ್ಕೆ ಇಂಪಾರ್ಟೆನ್ಸ್ ನಾವು ಕೊಟ್ಟು ಮಾತು ಕೊಟ್ಟು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ನಾವು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ಈಗಾಗಲೇ ನಾನು ಕೆಲವು ಮಾತನ್ನು ನಿಮ್ಗೆ ಹೇಳಿದ್ದೇನೆ ಇವತ್ತು ಮಹಿಳೆಯರಂದ್ರೆ ಅರ್ಧದಷ್ಟು ಜನ ಇನ್ನೂ ಅರ್ಧದಷ್ಟು ಇನ್ನೂ ಒಂದು ಪಾಯಿಂಟ್ ಹೆಚ್ಚಿಗೆ ಇದ್ದಾರು ಅರ್ಥ ಕಮ್ಮಿ ಇಲ್ಲ ಮಹಿಳಾ ಶಕ್ತಿ ಏನಿದೆ ಈ ನಿಮ್ಮ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಎಜುಕೇಟೆಡ್ ಆದರೆ ಸುಶಿಕ್ಷಿತ ಆದರೆ ಶಿಕ್ಷಣ ಪಡೆದ್ರೆ ಪೂರ್ತಿ ಮನೆ ಅದರಿಂದ ಉದ್ಧಾರ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ನೀವು ಓದಿಸ್ಬೇಕು ಹೆಣ್ಣು ಮಕ್ಕಳಿಗೆ ನೀವು ಮನೆ ಅಧಿಕಾರ ಅಂತೂ ಕೊಡ್ತೀರಿ ಆದರೆ ಅವರಿಗೆ ಒಂದು ಮನೆ ನಡೆಸ್ತಕ್ಕಂಥ ಒಂದು ಆಧಾರದಲ್ಲಿ ಅವ್ರ ಭಾಗಿಗಳಾಗಬೇಕು ಅವ್ರಿಗೆ ಇನ್ಕಮ್ ಮಾಡಿಕೊಡ್ತಕ್ಕಂಥದ್ದು ಆಗಬೇಕು ನಾವು ಹೆಚ್ಚಾಗಿ ಏನು ಮಾಡ್ತೇವೆ ನಮ್ಮ ಹೆಣ್ಣು ಏನು ಅನೇಕ ಸಾರಿ ಕೂಲಿ ನಾಲಿ ಮಾಡಿ ಖರೀದಿ ಮಾಡ್ಕೊಂಡು ಬರ್ತಾರೋ ಅದರಲ್ಲೇ ಗಂಡಸರು ಹೋಗಿ ಪಾಲ ಕೇಳ್ತಾರೆ ಅರೆ ನೀ ಅಂತೂ ತರೋದಿಲ್ಲ ಗಳಿಸಿ ಪಾಪ ಅವ್ರೇನೋ ಕಷ್ಟಪಟ್ಟು ಮಕ್ಕಳಿಗಾಗಿ ಗಳಿಸಿ ತಂದಿದ್ದು ಕೂಡ ಭಾಳ ಜನ ಅವರ ಆದಾಯದಲ್ಲಿ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ತೆಕೊಳ್ಕೊತಂಥ ಪ್ರಯತ್ನ ಇದು ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದನೇ ಹೆಣ್ಣು ಮಕ್ಕಳಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೇವೆ ಸಂವಿಧಾನ ಕೂಡ ಹೆಣ್ಮಕ್ಕಳಿಗೆ ಆದ್ಯತೆ ಕೊಟ್ಟಿದೆ ಮತ್ತು ಅದು ಅಲ್ಲದೆ ಇದರ ಜೊತೆಯಲ್ಲಿ ನಾವು ಯುವಕರಿಗೆ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥದ್ದನ್ನು ಮಾಡಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ಈ ಆಶಾ ವರ್ಕರ್ಗಳಿಗೆ ಅಂಗನವಾಡಿ ವರ್ಕರ್ಗಳಿಗೆ ಅವರ ಆದಾಯವನ್ನು ನಾವು ಡಬಲ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ ಯಾಕಂದರೆ ಅವರಿಗೇನು ಪರ್ಮನೆಂಟ್ ನೌಕರಿಗಳಿಲ್ಲ ಅವ್ರಿಗೆ ಇ ಎಸ್ ಐ ಇಲ್ಲ ಅವರಿಗೇನು ಪ್ರಾವಿಡೆಂಟ್ ಫಂಡ್ ಇಲ್ಲ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕೊಡ್ತಾರೆ ಆದರೆ ಅವರಿಗೆ ನಾವು ಸ ಒಂದು ಸ್ವಾಭಿಮಾನದಿಂದ ಬದುಕೋಕ್ಕೆ ಅವರಿಗೆ ಗೌರವದಿಂದ ಬದುಕೋಕ್ಕೆ ಅವರ ಆಮ್ಧಾನಿಯನ್ನು ಹೆಚ್ಚಿಗೆ ಮಾಡ್ತೇವೆ ಅಂಡ್ ಹೆಚ್ಚಿಗೆ ಮಾಡಿದಾಗ ಮಾತ್ರ ಅವರಿಗೂ ಪೌಷ್ಟಿಕಾರ್ ಸಿಗ್ತದೆ ಅವ್ರಿಗೆ ಆಹಾರ ಸಿಕ್ಕರೆ ಅವ್ರ ಮಕ್ಕಳಿಗೂ ಪೌಷ್ಟಿಕಾರ್ ಸಿಗ್ತದೆ ಅದಕ್ಕಾಗಿ ಆಶಾ ಆಗಲಿ ಅಂಗನವಾಡಿ ವರ್ಕರ್ಸ್ ಆಗಲಿ ಇವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಬಂದಾಗ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರಿಗೆ ಹೆಚ್ಚಿನ ಸಹಾಯವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅವರ ಅಂದಾನಿ ಡಬಲ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದು ಕೇವಲ ನಾವು ಯಾರಿಗೋ ಖುಷಿ ಪಡಿಸಕ್ಕಲ್ಲ ಮೊದಲೇ ನಮ್ಮ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇದು ಬಹಳ ಹಿಂದುಳಿದಂಥದ್ದಿದೆ ಅವ್ರ ನಿಜವಾದಂಥ ಪರಿಸ್ಥಿತಿ ನೋಡಬೇಕು ಅಂದರೆ ಇಡೀ ಕಲ್ ಯಾವ ರೀತಿಯಾಗಿ ಆಶಾ ವರ್ಕರ್ಸು ಮತ್ತು ಅಂಗನವಾಡಿ ವರ್ಕರ್ಸ್ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರದೂ ಕೂಡ ಇದೆ ಅವರು ಹಾಗೆ ಇದ್ದಾರೆ ಬಡತನದಲ್ಲಿ ಅವ್ರ ಇನ್ಕಮ್ ಏನು ಜಾಸ್ತಿ ಇಲ್ಲ ಆದರೆ ಇನ್ಕಮ್ ಈ ದೇಶದ ಇನ್ಕಮ್ ಒಟ್ಟಾರೆ ಇನ್ಕಮ್ನಲ್ಲಿ ಕೇವಲ ಐದು ಪರ್ಸೆಂಟ್ ಜನ ಅವರು ಹಾರ್ಡ್ಲಿ ಕೆಲಸ ಮಾಡೋದು ಭಾಳ ಕಡಿಮೆ ದುಡಿಯೋದು ಕಡಿಮೆ ಆದರೆ ಅವ್ರ ಆಮ್ದಾನಿ ಅರವತ್ತು ಪರ್ಸೆಂಟ್ ಇದೆ ಐದು ಪರ್ಸೆಂಟ್ ಜನರ ಆಮ್ದಾನಿ ಅರವತ್ತು ಪರ್ಸೆಂಟ್ ಇದೆ ಮತ್ತು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಆಮ್ ಜನರ ಆಮ್ದಾನಿ ಕೇವಲ ಸುಮಾರು ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಬಡವರು ಈ ಕಾಲದಲ್ಲಿ ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರು ಅತಿ ಶ್ರೀಮಂತರು ಆಗ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಹೇಳಿ ಏನು ನಮ್ಮ ಪ್ರಯತ್ನ ಇದೆ ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅಂಥೇಳಿ ನಾನು ಹೆಚ್ಚು ಮಾತನಾಡಿದೆ ಒಂದು ಮಾತು ಹೇಳ್ತೀನಿ ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಒಂದು ಸಮಾನವಾದಂಥ ಅವಕಾಶ ಇರಬೇಕು ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರ ಮೋದಿಯವರು ನಮ್ಮ ಎಲೆಕ್ಷನ್ ಬಾಂಡ್ಗಳು ಎಲೆಕ್ಷನ್ ಹಣ ಬಾಂಡ್ಗಳಿಲ್ಲ ಹಣ ನಮಗೆ ಡೊನೇಷನ್ ಬಂದಿತ್ತು ಈಗ ಅದನ್ನು ಮೊಟಕೊಳಿಸಿದ್ದಾರೆ ನಮ್ಮ ಅಕೌಂಟ್ ಬಂದ್ ಮಾಡಿದ್ದಾರೆ ನಮ್ಮ ಮೇಲೆ ಅವರು ಸುಮಾರು ಮುನ್ನೂರ ನಾಲ್ಕುನೂರು ಕೋಟಿ ರೂಪಾಯಿ ಈಗಾಗಲೇ ದಂಡ ಹಾಕಿದ್ದಾರೆ ಇನ್ಕಮ್ ಟ್ಯಾಕ್ಸಿಂದ ನಮ್ಮ ದುಡ್ಡು ಅದು ನಮ್ಮ ಪಾರ್ಟಿಯವರು ಕೊಟ್ಟಿದ್ದು ನೀವು ಕೊಟ್ಟಿದ್ದು ಚಂದ ರೂಪದಲ್ಲಿ ಬಂದಿತ್ತು ಅದಕ್ಕೆ ದಂಡ ಹಾಕಿ ಲಾಕ್ ಮಾಡಿದ್ದಾರೆ ನಮಗೆ ಖರ್ಚು ಮಾಡಕ್ಕೆ ಒಂದು ಹತ್ತು ಪೈಸಾನು ಇಟ್ಟಿಲ್ಲ ಅದೇ ಅವ್ರದು ಬಾಂಡ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಬಾಂಡ್ ಸಿಕ್ಕಿದೆ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರು ನೀವು ಡಿಸ್ಕ್ಲೋಸ್ ಮಾಡಬೇಕು ಅವ್ರ ಹೆಸರು ಬಹಿರಂಗ ಅಂತ ಹೇಳಿದ್ದಾರೆ ಇವರು ನಮಗೆ ಜುಲೈ ತನಕ ಟೈಮ್ ಕೊಡಿ ಜುಲೈ ಯಾಕಪ್ಪ ನಿಮ್ಮಲ್ಲಿ ಕಾಂಪ್ಯೂಟರ್ಗಳಲ್ಲಿವೆ ಡಾಟಾ ಇದೆ ಆ ಡಾಟಾ ಪ್ರಕಾರ ಬಟನ್ ಒತ್ತರೆ ಎಲ್ಲ ಬರ್ತದಂತ ಹೇಳ್ತಿರಲ್ಲ ನಿಮಗೆ ಅವ್ರ ಹೆಸರುಗಳು ಯಾಕೆ ಬರ್ತಾ ಇಲ್ಲ ಯಾಕೆ ನೀವು ಹೊರಗಡೆ ಅವ್ರ ಹೆಸರು ಹೇಳ್ತಾ ಇಲ್ಲ ಯಾಕಂದರೆ ಅವ್ರ ಕಳಿಸ್ ಹೊರಗಡೆ ಬೀಳ್ತದೆ ಯಾರಿಂದ ಎಷ್ಟು ದುಡ್ಡು ತಗೊಂಡು ಯಾವ ಕೆಲಸ ಕೊಟ್ಟಾರೋ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಾರೋ ಯಾರಿಗೆ ಲೀಸ್ ಕೊಟ್ಟಾರೋ ಅದು ಎಲ್ಲ ಹೊರಗೆ ಬರ್ತದೆ ಅದಕ್ಕೆ ಜುಲೈತನ ಅಂತ ಹೇಳಿದರು ಇದಕ್ಕೆ ಬೇಸತ್ತು ಒಬ್ಬರು ಎಲೆಕ್ಷನ್ ಕಮಿಷನರೇ ರಾಜೀನಾಮೆ ಕೊಟ್ಟಿದ್ದಾರೆ ನೀವು ನೋಡಿರ್ಬೇಕು ಮಿಸ್ಟರ್ ಗೋಯಲ್ ಅಂತ ಈ ಹಿಂದನೂ ಅದೇ ರೀತಿಯಾಗಿ ಒಬ್ಬರು ರಾಜೀನಾಮೆ ಕೊಟ್ಟರು ಅಂದರೆ ತಮ್ಮ ಮನಸ್ಸಿಗೆ ಏನು ಬರ್ತದೋ ಅದನ್ನು ಮಾಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮೋದಿ ಅವರು ಶಾ ಅವರು ಮಾಡ್ತಾರೆ ಅದಕ್ಕೆ ಭಾಳ ಜನ ಕಾನೂನು ವಿರುದ್ಧ ಮಾಡೋಕ್ಕೆ ತಯಾರು ಇಲ್ಲದೆ ಇರೋರು ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ಅವರು ಮಾತು ಕೇಳ್ತಾರೋ ಅವ್ರಿಗೆ ಇಟ್ಟು ಬಿಡ್ತಾರೆ ಅದಕ್ಕೆ ಬಂಧುಗಳೇ ನಮಗೆ ನಮ್ಮ ಇಲ್ಲಿಗಲ್ ಅಕೌಂಟ್ ಇವತ್ತು ಸೀಸ್ ಆಗಿದೆ ನಾವು ಅಂದರೆ ಜನ ಬಡುವು ಮಾಡಿಲ್ಲ ನಮಗೆ ಜನ ನಮಗೆ ಚಂದ ಕೊಟ್ಟಿತ್ತು ಅದನ್ನು ಇದು ಖರ್ಚು ಮಾಡಬೇಡಿ ಅಂತ ಹೇಳಿ ಲಾಕ್ ಮಾಡಿ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹೇಳಿ ಅದನ್ನು ನಿಲ್ಲಿಸಿದರು ಇನ್ನೊಂದು ಅವ್ರ ಹತ್ರ ಸುಮಾರು ಒಂದೇ ದಿನದಲ್ಲಿ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಅವ್ರ ಖಜಾನಕ್ಕೆ ಬಂದಿದೆ ಅಂದ್ರೆ ಬಿ ಜೆ ಬಂದಿದೆ ಮುನ್ನೂರ ಮೂವತ್ತೈದು ಕೋಟಿ ಅದು ಹೇಳಂಗಿಲ್ಲ ಅವರು ಆರು ಸಾವಿರ ಕೋಟಿ ಅಂತೂ ಬಾಂಡಿಂದ ತಗೊಂಡಿತ್ತು ಒಂದೇ ದಿವಸ ಮುನ್ನೂರ ಮೂವತ್ತೈದು ಕೋಟಿ ಅವರು ತೆಗೆದುಕೊಂಡು ತಮ್ಮ ಪಾರ್ಟಿಗೆ ಹಾಕಿಕೊಂಡ್ರು ಎಲ್ಲಿಂದ ಬಂತಪ್ಪ ನೀವು ನಮಗೆ ಕೇಳ್ತಾ ಇದೀರಿ ನೀವು ಹತ್ತು ವರ್ಷದ ಲೆಕ್ಕ ಕೇಳ್ತಾ ಇದ್ರಿ पीवी नरसिंह राव कालದಲ್ಲೆっक्का ಹೇಳ್ತಾ ಇದ್ರಿ ನಿಮಗೆ ಇಷ್ಟ ಜಲ್ದಿ ಇಷ್ಟ ದುಡ್ಡೆಂಗೆ ಬಂತು ಇಷ್ಟ ಬೇಗನೆ ನಿಮ್ಮ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ 파ಾರ್ಟಿ ಹೆಂಗಾದೂ ಇಷ್ಟ ಬೇಗನೆ ನೀವು ಗಸ್ಟ್ ಹೌಸ್ ಗಳು ಯಾಕ ಕಟ್ಟ್ಕೊಂಡಿರಿ ನಮಗೆ ಹೇಳ್ತ್ರಿ ಕಾಂಗ್ರೆಸ್ ನೇ बर्बाद करा ಇतना पैसा ક્યાં પૂછો મત ભઈ उतना पैसा सब लाखों बांटना था अगर है तो ಕೇಳಿ ಹರಾಶ್ಮೆಂಟ್ ಮಾಡಬೇಕು ತೊಂದರೆ ಕೊಡಬೇಕಂದ್ರೆ ಬಹಳಷ್ಟು ಕಾರಣಗಳಿರ್ತವೆ ಆದರೆ ಇವತ್ತು ಬೇಕಂತ ಹೇಳಿ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮನ್ನು ಯಾವುದೇ ರೀತಿಯಿಂದ ಸೋಲಿಸ್ಬೇಕಂತ ಹೇಳಿ ಆದರೆ ಈಗ ಗುಲ್ಬರ್ಗ ಜನ ತೀರ್ಮಾನ ಮಾಡಿದೆ ಹೋದ ಸಲ ಏನ್ ತಪ್ಪಾಗಿದೆ ಅದು ತಪ್ಪಾಗಿದೆ ನಮಗೆ ಕ್ಷಮಿಸಿ ಈ ಪುನಃ ನಾವು ಕಾಂಗ್ರೆಸ್ ತರ್ತೇವೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಇದು ಕಲಬುರಗಿ ಜನ ಹೇಳ್ತಾ ಇದ್ದಾರೆ ಮತ್ತು ನಾನು ಕಲ್ಬುರ್ಗಿ ಜನರ ಜೊತೆಯಲ್ಲಿ ವಿಶೇಷ ನಾನು ಗುರ್ಮಟ್ಕಲ್ ಭಾಗದಿಂದ ಶಾಸಕನಾಗಿ ಬಂದ ಮೇಲೆ ನನ್ನ ಪರಿಚಯವನ್ನು ಎಲ್ಲ ಕಡೆ ಆಯಿತು ಆದ್ಮೇಲೆ ಅಲ್ಲಿಂದ ನೀವು ಆರಿಸಿ ಮೇಲೆ ನಾನು ಲೇಬರ್ ಆಗಿ ರೈಲ್ವೆ ಆಗಿ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಾಗಿ ಸಾಕಷ್ಟು ಯಾರು ಮಾಡದೇ ಇರತಕ್ಕಂಥ ಕೆಲಸ ಒಬ್ಬ ಮನುಷ್ಯ ಒಂದು ಒಂದು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ಪೂರ್ಣ ಮಾಡ್ತಾನೆ ಅಂದರೆ ನೀವು ಲೆಕ್ಕ ಹಾಕಿ ನಿಮ್ಮ ನೋಡಿ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಹತ್ತತ್ತು ವರ್ಷ ತೊಳ್ತಾರೆ ಮೋದಿಯು ಅವರು ಒಂದೇನೋ ಈ ನಮ್ಮ ದಿಲ್ಲಿಯಲ್ಲಿ ಪಾರ್ಲಿಮೆಂಟ್ ಹೌಸ್ ಮಾಡಬೇಕು ಅಂತ ಹೇಳಿ ಅದು ಒಂದು ಮೂರ್ನಾಲ್ಕು ವರ್ಷನಾಗ ಕಂಪ್ಲೀಟ್ ಮಾಡಿಕೊಂಡು ಅವ್ರು ಕಾಲಿಟ್ಟರಲ್ಲಿ ಇನ್ನೂ ನಡೆದೇ ಕೆಲಸ ನಾವು ಸೆಂಟ್ರಲ್ ಯೂನಿವರ್ಸಿಟಿ ಮೂರೇ ವರ್ಷನಾಗ ಕಟ್ಟಿದ್ವಿ ಇ ಎಸ್ ಐ ಹಾಸ್ಪಿಟಲ್ ನಾಲ್ಕು ಅಂದರೆ ಮೆಡಿಕಲ್ ಕಾಲೇಜ್ ಡೆಂಟಲ್ ಕಾಲೇಜ್ ಪ್ಯಾರಾಮೆಡಿಕಲ್ ನರ್ಸಿಂಗ್ ನಾಲ್ಕು ಕಾಲೇಜ್ಗಳು ಕೇವಲ ಮೂರೇ ವರ್ಷದಲ್ಲಿ ಮಾಡಿ ಚಾಲು ಮಾಡಿ ಇಟ್ಟಿದ್ದೀವಿ ಇದು ನಮ್ಮ ಕೆಲಸ ಅದಕ್ಕೆ ಬಂಧುಗಳೇ ನಾವು ಹೆಚ್ಚು ಹೇಳೋದಿಲ್ಲ ನಮ್ಮ ಸರ್ಕಾರ ಬಂದಾಗ ಖಂಡಿತವಾಗಿ ಹೆಣ್ಣು ಮಕ್ಕಳಿಗೂ ಕೂಡ ನಾವು ನಮ್ಮ ಸಾವಿತ್ರಿ ಫುಲೆ ಸಾಮಾಜಿಕ ನ್ಯಾಯದ ಹೋರಾಟಗಾರ್ತಿ ಅವಳ ಹೆಸರಿನ ಮೇಲೆ ಪ್ರತಿ ಜಿಲ್ಲೆಯಲ್ಲಿ ನಾವು ಮಕ್ಕಳಿಗೆ ಒಂದು ಹಾಸ್ಪಿಟಲ್ ಹಾಸ್ಟೆಲ್ ಮಾಡ್ತೇವೆ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಮಾಡ್ತೇವೆ ಪಾಪ್ಯುಲೇಷನ್ ಹೆಚ್ಚಿದ್ದಲ್ಲಿ ಎರಡು ಹಾಸ್ಟೆಲ್ ಮಾಡ್ತೇವೆ ಸಾವಿತ್ರಿಬಾಯಿ ಫುಲೆ ಅವರು ಪಾಪ ಮಕ್ಕಳಿಗೆ ಪ್ರಥಮ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಅದಕ್ಕಾಗಿ ಇವೆಲ್ಲ ನಾವು ಮಾಡಬೇಕು ಅಂದರೆ ನಿಮ್ಮ ಬೆಂಬಲ ಬೇಕು ನಿಮ್ಮ ಸಹಕಾರ ಬೇಕು ನಿಮ್ಮ ಆಶೀರ್ವಾದ ಬೇಕು ಇದು ಇಲ್ಲದೆ ಹೋದರೆ ಇವು ಕೆಲಸ ಆಗೋದಿಲ್ಲ ಅದಕ್ಕಾಗಿ ನಿಮ್ಮ ಆಶೀರ್ವಾದವನ್ನು ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಹಿಂದ್